ಕರ್ನಾಟಕ ಟಿವಿಗೆ ಸ್ವಾಗತ. ಮದುವೆ ಅಂದ್ರೆ ಬರೀ ಎರಡು ದೇಹಗಳ ಸಂಬಂಧವಲ್ಲ, ಎರಡು ಕುಟುಂಬ ಒಂದುಗೂಡೋ ಸಮಯ. ದಂಪತಿಗಳು ದಾಂಪತ್ಯ ಜೀವನವನ್ನ ಉತ್ತಮವಾಗಿ ನಡೆಸಿದರೆ ಎರಡು ಕುಟುಂಬಗಳು ನೆಮ್ಮದಿಯಾಗಿರುತ್ತದೆ. ಹೀಗೆ ದಾಂಪತ್ಯ ಜೀವನ ಉತ್ತಮವಾಗಿರಬೇಕು ಅಂದ್ರೆ ಪದ್ಧತಿ ಪ್ರಕಾರವಾಗಿ ಮದುವೆ ಮಾಡಬೇಕು. ಅಂಥ ಪದ್ಧತಿಗಳಲ್ಲಿ ಸಪ್ತಪದಿ ಕೂಡ ಒಂದು. ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮುಖಾಂತರ ಪರಿಹಾರ ನೀಡಲಾಗುವುದು. ಓಂ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಲಕ್ಷ್ಮೀಕಾಂತ್ ಭಟ್ ಗುರೂಜಿ, ದೂರವಾಣಿ ಸಂಖ್ಯೆ 9986987548. ಸಪ್ತಪದಿ ಅಂದ್ರೆ ಸತಿಪತಿ ಕೈ ಹಿಡಿದು ಏಳು ಹೆಜ್ಜೆ ಹಾಕೋದು. ಈ ಏಳು ಹೆಜ್ಜೆ ಏಳು ಜನ್ಮವನ್ನ ಸೂಚಿಸುತ್ತದೆ. ಏಳು ಹೆಜ್ಜೆ ಇಡುವಾಗ ಏಳು ಪ್ರತಿಜ್ಞೆ ಮಾಡಲಾಗುತ್ತದೆ. ಮೊದಲ ಹೆಜ್ಜೆಯ ವೇಳೆ ವರನು ವಧುವಿಗೆ ಜೀವನ ಪೂರ್ತಿ ಸುಖ ದುಃಖದಲ್ಲಿ ನಿನ್ನೊಂದಿಗೆ ನಾನು ಇರುತ್ತೇನೆ, ಕುಟುಂಬವನ್ನ ಪ್ರೀತಿ ಕಾಳಜಿಯಿಂದ ಕಾಣುತ್ತೇನೆಂದು ಪ್ರತಿಜ್ಞೆ ಮಾಡುತ್ತಾನೆ. ಸಪ್ತಪದಿಯ ಎರಡನೇ ಹೆಜ್ಜೆಯಲ್ಲಿ ವರನು ವಧುವಿಗೆ ನಾನು ಜೀವನ ಪೂರ್ತಿ ನಿನ್ನ ನಂಬಿಕೆಗೆ ಅರ್ಹನಾಗಿ ನಿಷ್ಠಾವಂತನಾಗಿ ಜೀವನ ನಡೆಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಅದೇ ರೀತಿ ವಧು ಕೂಡ ಸುಖದಲ್ಲಿ ನಿನ್ನ ಜೊತೆ ಇದ್ದು ಕಷ್ಟಕಾಲದಲ್ಲಿ ನಿನಗೆ ಧೈರ್ಯ ನೀಡಿ ಜವಾಬ್ದಾರಿಗಳನ್ನ ಹಂಚಿಕೊಳ್ಳುತ್ತೇನೆಂದು ಪ್ರತಿಜ್ಞೆ ಮಾಡುತ್ತಾಳೆ. ಇನ್ನು ಮೂರನೇ ಹೆಜ್ಜೆಯಲ್ಲಿ ವರನು ವಧುವಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಡೆದು ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಕುಟುಂಬಸ್ಥರಿಗೆ ನೆಮ್ಮದಿಯ ಜೀವನ ನೀಡಲು ಪ್ರಯತ್ನಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಮತ್ತು ವಧು ಜೀವನ ಪೂರ್ತಿ ನಿಷ್ಠೆಯಿಂದ ಸಂಸಾರ ನಡೆಸುತ್ತೇನೆ, ನೀವು ದುಡಿದ ಸಂಪತ್ತನ್ನ ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತೇನೆಂದು ಪ್ರತಿಜ್ಞೆ ಮಾಡುತ್ತಾಳೆ. ನಾಲ್ಕನೇ ಹೆಜ್ಜೆಯಲ್ಲಿ ನನ್ನ ಜೀವನದಲ್ಲಿ ಬಂದು ಜೀವನವನ್ನ ಸುಂದರಗೊಳಿಸಿದ್ದಕ್ಕೆ ಧನ್ಯವಾದ ಎಂದು ವರ ವಧುವಿಗೆ ಹೇಳುತ್ತಾನೆ. ಅಲ್ಲದೆ ವಧುವಿನ ಕುಟುಂಬವನ್ನು ಗೌರವದಿಂದ ಕಾಣುತ್ತೇನೆಂದು ಹೇಳುತ್ತಾನೆ. ಇನ್ನು ವಧು ನಾಲ್ಕನೇ ಹೆಜ್ಜೆಯಲ್ಲಿ ಪತಿಯ ಎಲ್ಲ ನಿರ್ಧಾರಗಳಿಗೂ ಕೈ ಜೋಡಿಸುತ್ತೇನೆಂದು ಹೇಳುತ್ತಾಳೆ. ಐದನೇ ಹೆಜ್ಜೆಯಲ್ಲಿ ವಧು ವರ ಇಬ್ಬರೂ ಸೇರಿ ದೇವರಲ್ಲಿ ಆರೋಗ್ಯವಾಗಿ ಸುಖವಾಗಿ ಜೀವನ ಪೂರ್ತಿ ಖುಷಿ ಖುಷಿಯಾಗಿರುವಂತೆ ದೇವರಲ್ಲಿ ಕೇಳಿಕೊಳ್ಳುತ್ತಾರೆ. ಇನ್ನು ಆರನೇ ಹೆಜ್ಜೆಯಲ್ಲಿ ಜೀವನದಲ್ಲಿ ಎಂಥದ್ದೇ ಕಷ್ಟ ಬಂದರೂ ಸುಖ ದುಃಖದಲ್ಲಿ ಸಮನಾಗಿ ಸಾಥ್ ನೀಡಿ ಎಂಥದ್ದೇ ಕಠಿಣ ಪರಿಸ್ಥಿತಿಯಲ್ಲೂ ಜೊತೆಯಾಗಿರುತ್ತೇವೆಂದು ಪ್ರತಿಜ್ಞೆ ಮಾಡುತ್ತಾರೆ. ಏಳನೇ ಹೆಜ್ಜೆಯಲ್ಲಿ ಈ ಮೇಲಿನ ಎಲ್ಲಾ ಮಾತನ್ನು ಪಾಲಿಸುತ್ತೇವೆ, ಎರಡು ಕುಟುಂಬಗಳನ್ನ ಸಮನಾಗಿ ನೋಡುತ್ತೇವೆ, ಯಾವುದೇ ಪರಿಸ್ಥಿತಿಯಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾರೆವು ಎಂದು ಪ್ರತಿಜ್ಞೆ ಮಾಡುತ್ತಾರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮುಖಾಂತರ ಪರಿಹಾರ ನೀಡಲಾಗುವುದು. ಓಂ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಲಕ್ಷ್ಮೀಕಾಂತ್ ಭಟ್ ಗುರೂಜಿ, ದೂರವಾಣಿ ಸಂಖ್ಯೆ 9986987548.